ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಿಕ್ಕಾಪಡೆ ಎನರ್ಜಿ, ಸಿಕ್ಕಾಪಡೆ ಸ್ಟ್ರೆಂತ್ ಅಂತ ಹೇಳ್ಬೇಕು. ಯಾರು ನೋಡಿದ್ರು ಕಮಾನ್ ಕದರಲ್ಲೇ ಓಡಾಡ್ತಾ ಇದಾರೆ. ಯಾಕೆಂದ್ರೆ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್, ರೇಡಿಯೋ ಸಿಟಿ ಸ್ಟಾರ್ ಎಕ್ಸ್ಪ್ರೆಸ್ ಗೆ ಬಂದಿರುವಂತಹ ಗೆಸ್ಟ್ ಸ್ವಲ್ಪ ಅದೇ ತರ ಇದಾರೆ ನೋಡಿ. ಇವ್ರು ಮಾತಾಡಿದ್ರು ಒಂದ್ ಕಥರ್, ಇವ್ರು ಓಡಾಡಿದ್ರು ಒಂದ್ ಕಥರ್, ಇನ್ ಕೈ ಎತ್ತಿದ್ರೆ ಮುಗ್ದೆ ಹೋಯ್ತು, ಅದ್ ಎಷ್ಟು ಜನ ಗಡಗಡ ಅಂತ ನೋಡುತ್ತಾರೋ ಗೊತ್ತಿಲ್ಲ. ಎಸ್, ನಮ್ಮ ಸ್ಟುಡಿಯೋನಲ್ಲಿರುವಂತವ್ರು ಬ್ಲಾಕ್ ಕೋಬ್ರಾ ದುನಿಯಾ ವೈಜಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹುಟ್ಟಿದ ಹಬ್ಬದ ದಿನ ಟೈಮ್ ಮಾಡ್ಕೊಂಡು ರೇಡಿಯೋ ಸಿಟಿಗೆ ಬಂದ್ರೆ. ಥ್ಯಾಂಕ್ ಯು ವೆರಿ ಮಚ್ ನೇತ್ರಾ ಅವರೇ, ನಿಮ್ಮನ್ನೆಲ್ಲ ಕಂಡ ನಂಗೆ ತುಂಬಾ ಖುಷಿ. ಯಾಕಂದ್ರೆ ನಾನು ಬಿಡುವಿನ ಸಮಯದಲ್ಲಿ ರೇಡಿಯೋ ಆನ್ ಮಾಡಿದಾಗ ತಮ್ಮ ಸ್ಟೇಷನ್ ತುಂಬಾ ಕೇಳ್ತೀನಿ. ಬಿಕಾಸ್ ನೀವೆಲ್ಲರೂ ಅವತ್ತಿಂದ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದೀರಾ. ನನ್ನೆಲ್ಲರ ವಾಯ್ಸ್ನ ಕೇಳಿಕೊಂಡು ಮತ್ತೆ ನಿಮ್ಮನ್ನೆಲ್ಲ ನೋಡಿ ನನಗೆ ಪರಿಚಯ ಇರೋದ್ರಿಂದ ನೇತ್ರ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ರೇಡಿಯೋ ಸಿಟಿಗೆ ಇದಕ್ಕೆ ಮುಂಚೆ ಮಾಸ್ತಿ ಗುಡಿಗೆ ಬಂದಿದ್ರಿ, ಅದಾದ್ಮೇಲೆ ಈಗ ಕನಕ. ಎಸ್, ನೀವೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದೀರಾ ನನಗೆ. ಸೊ ಹಂಗಾಗಿ ನನಗೂ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರೇಡಿಯೋ ಸಿಟಿ ಥ್ಯಾಂಕ್ಸ್. ರೇಡಿಯೋ ಸಿಟಿ ಖುಷಿ ಪ್ರತಿ ಸಲ ದುನಿಯಾ ವಿಜಯ್ ಅವ್ರು ಬಂದಾಗ ಫುಲ್ ಆಫ್ ಎನರ್ಜಿ, ಯಾವಾಗ್ಲೂ ಏನೋ ಹೊಸ ಹೊಸ ಮಾತಾಡ್ತಾ ಇರ್ತಾರೆ. ಸೊ ಕನಕಾಗೆ ಹೇಗ್ ನಡೀತಾ ಇದೆ? ಇನ್ನು 6 ದಿವಸ ಇದೆ. ಸೊ ನಾನು ತುಂಬಾ ವೈಟಿಂಗ್ ಅಲ್ಲಿದ್ದೀನಿ. ತುಂಬಾ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ, ನಾನು ತುಂಬಾ ಪಾಸಿಟಿವ್ ಆಗಿ ಕಾಯ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಫಸ್ಟ್ ಆಫ್ ಆಲ್ ನಿಮ್ಗೊಂದು ಬರ್ತ್ಡೇ ಸಾಂಗ್ ಹಾಡ್ಬೇಕು, ನಾವು ಹಾಡ್ಬಿಡೋಣ, ಎಲ್ಲ ಜೊತೆಗೆ ಹಾಡ್ಬಿಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ರೇಡಿಯೋ ಸಿಟಿ. ಏನನ್ಸುತ್ತೆ ಇವಾಗ ಏನೋ ಹುಟ್ಟಿದ ಹಬ್ಬದ ಹಾಡುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಮುಜುಗರ ಅನ್ಸುತ್ತಾ, ಖುಷಿ ಅನ್ಸುತ್ತಾ? ಒಂದು ಮುಜುಗರ ಅನ್ಸುತ್ತೆ, ಇನ್ನೊಂದು ನಾನು ತುಂಬಾ ಎಮೋಷನಲ್ ಸಿಕ್ಕಾಪಟ್ಟೆ, ನಾನು ಅಳು ಬರುತ್ತೆ. ಇನ್ನೊಂದು ನಾನೇನು ಮಾಡಿದ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅನ್ಸುತ್ತೆ. ಪ್ರತಿಯೊಂದು ಹುಟ್ಟಿದ ಹಬ್ಬಕ್ಕೂ ನಾನು ಅದನ್ನ ಜ್ಞಾಪಿಸ್ತೀನಿ. ಅಳು ಯಾಕೆ ಬರುತ್ತೆ, ವಯಸ್ಸಾಗ್ತಾ ಇರುತ್ತಾನ? ಇಲ್ಲ, ವಯಸ್ಸಾಗಿದೆ ಅನ್ನೋ ಬಗ್ಗೆ ಇಲ್ಲ. ಐ ಆಮ್ 43-44 ಈಗ. ಅದು ಅದ್ರ ಬಗ್ಗೆ ನಾನು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಅಂದ್ರೆ ನಾನೇನು ಮಾಡ್ಲಿಲ್ವಲ್ಲ, ನಾನು ಹೀರೋ ಆದಾಗಲೇ ನಾನು 32 ವರ್ಷ. ಅದಕ್ಕೆ ಮುಂಚೆ ಒಂದು 16 ವರ್ಷದ ಕಷ್ಟಪಟ್ಟಿದ್ದೀನಿ ನಾನು. ಅಕಸ್ಮಾತ್ ಒಂದು 20-25 ವರ್ಷಕ್ಕೆ ಬಂದಿದ್ದಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೋದಾಗಿತ್ತು. ಇನ್ನೂ ನನ್ನ ಅಕೌಂಟಲ್ಲಿ ಜಾಸ್ತಿ ಸಿನಿಮಾಗಳಿರೋದು, ಆದರೂ ಮಾಡ್ತೀನಿ, ಇನ್ನೂ ಮಾಡ್ತೀನಿ. ಸೊ ಹಂಗ ಅವೆಲ್ಲ ನೆನಪು ಬಂದ್ಬಿಡುತ್ತೆ. ಅಂದರೆ 32 ವರ್ಷ ಆದ್ಮೇಲೆ ನನಗೆ ಅವಕಾಶ ಸಿಗ್ತಲ್ಲಪ್ಪ ದೇವ್ರೆ. ಐ ಸಮ್ ಟೈಮ್ಸ್ ಪಾಸಿಟಿವ್ ಆಗಿ ನೋಡೋಣ, ಅಟ್ ಲೀಸ್ಟ್ ಆ ಪಾಯಿಂಟ್ ಅಲ್ಲಾದ್ರೂ ಸಿಕ್ತಲ್ವಾ ಕೆಲವರಿಗೆ, ಏನೋ ಅಲ್ಲೂ ಸಿಕ್ಕಿರೋದಿಲ್ಲ ಬ್ರೇಕ್ ಅಂತ. ಬಹುಶಃ ಅವ್ರ ಯೋಚನೆಗಳು ಸರಿ ಇರೋದಿಲ್ಲ. ತುಂಬ ಒಳ್ಳೆ ಯೋಚನೆ, ಸಖತ್ ಫೋಕಸ್ಡ್ ಆಗಿದ್ರೆ ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು. ನನಗೆ ಗೊತ್ತಿರೋಂಗೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಅಲ್ಲೇ ಇರ್ಬೇಕಷ್ಟೇ, ಗುರಿ ಅಲ್ಲೇ ಇದ್ದಾಗ ಬೇಡ ಸಿಕ್ಬಿಡತ್ತೆ. ಸೊ ಕನಕ ಇಬ್ರು ಹೀರೋಯಿನ್ಗಳು, ಆರ್ ಚಂದ್ರು ಅವರ ಸಿನಿಮಾ ಯಾವ ತರ ಸಬ್ಜೆಕ್ಟ್ ಇದೆ? ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ, ಎಲ್ರಿಗೂ ಒಂದು ಫಸ್ಟ್ ಲವ್ ಅಂತ ಆಗಿರುತ್ತೆ. ಆ ಫಸ್ಟ್ ಲವ್ ಹೇಗಿರುತ್ತೆ, ಸುಮಾರು ಜನ ಯಾರೇ ಆಗ್ಬೋದು, ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಬ್ಬರು ಆ ಒಂದು ಒಂದು ಆ ಫಸ್ಟ್ ಪ್ರೀತಿ ಅನ್ನೋದು ಹೇಗಿರುತ್ತೆ. ಒಂದೊಂದ್ಸತಿ ಆ ಪ್ರೀತಿ ಸಿಗದೇ ಇರ್ಬೋದು, ಒಂದೊಂದ್ಸತಿ ಅದೇ ಪ್ರೀತಿ ಶಾಶ್ವತ ಉಳ್ಕೋಬೋದು, ಒಂದೊಂದ್ಸತಿ ಅದೇ ಪ್ರೀತಿ ನೊಂದು ದೂರ ಆಗಿರ್ಬೋದು, ಒಂದೊಂದ್ಸತಿ ಅದೇ ಪ್ರೀತಿ ಇಲ್ಲದೆ ಇರ್ಬೋದು. ಈ ತರದ ಸುತ್ತ ನಡೆಯುವಂತ ಒಂದು ಒಳ್ಳೆ ಕತೆ, ಒಂದು ಪ್ರೀತಿ ಕತೆ ವಿತ್ ಲಾಟ್ ಆಫ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಮಾಡಿರುವಂತ ಒಂದು ಸಿನಿಮಾ. ಹರಿಪ್ರಿಯಾ ಮತ್ತೆ ಮಾನ್ವಿತಾ ಇಬ್ರು ಇಬ್ರು ನನ್ನ ಪ್ರೀತಿ ಮಾಡ್ತಾರೆ. ಯಾರಿಗೆ ಸಿಗ್ತೀನಿ ಅನ್ನೋದೇ ಕ್ವೆಶ್ಚನ್ ಮಾರ್ಕ್. ಅದು ಥಿಯೇಟರ್ ಅಲ್ಲಿ ನೋಡ್ಬೇಕು. ಓ ಹಂಗೆ, ಇದರಲ್ಲಿ ಆಕ್ಷನ್ ಎಲ್ಲ ಎಷ್ಟು ಮಟ್ಟಿಗೆ ಬರುತ್ತೆ ನೀವು ಹೇಳ್ತಿರೋ ನೋಡಿದ್ರೆ? ಇದು ಒಂದು ಲವ್ ಸಬ್ಜೆಕ್ಟ್ ಅಂತ ಇದೆ. ಎಕ್ಸಾಕ್ಟ್ಲಿ, ಲವ್ ಮತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂತ ಒಂದು ಸಿನಿಮಾ. ಆ ಚಂದ್ರದ್ದು ಚಾರ್ ಮಿನಾರ್ ಆಗ್ಬೋದು, ತಾಜ್ ಮಹಲ್ ಆಗ್ಬೋದು, ಅವೆರಡೂ ತುಂಬಾ ಚೆನ್ನಾಗಿ ಇಟ್ಟಾಗಿರೋದು ಎಮೋಷನಲ್ ಸೆಂಟಿಮೆಂಟಲ್ ಕತೆ ಇರೋದ್ರಿಂದ ಅದನ್ನೇ ಇಲ್ಲೂ ಕೂಡ ಅಪ್ಲೈ ಮಾಡಿದ್ದಾರೆ. ಸೇಮ್ ಫಾರ್ಮುಲಾ, 100% ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಎಲ್ಲ ಕೇಳುಗರು ಒಂದೇ ಹೇಳ್ತೀನಿ, ಈ ಅಣ್ಣ ತಮ್ಮಂದರು ಒಂದೇ ಮನೇಲಿ ಇರೋರು ದಯವಿಟ್ಟು ಈ ಸಿನಿಮಾನ ನೋಡ್ಬೇಕು. ಖಂಡಿತ ನೋಡ್ಬೇಕು ಅಂತೀರಾ? ಸೊ ಪಕ್ಕಾ ಈ ಫ್ಯಾಮಿಲಿ ಸಬ್ಜೆಕ್ಟ್ ಅನ್ನೋದಕ್ಕೆ ಐ ತಿಂಕ್ ಬಿಗ್ಗೆಸ್ಟ್ ಎಕ್ಸಾಂಪಲ್ ಇದು. ಒಂದ್ ಕಾಲದಲ್ಲಿ ಒಡ ಹುಟ್ಟಿದವರು ಅಂತ ಬಂತು. ನಿಜ, ಎಸ್, ಅಣ್ಣ ಅವರು ಅಂಬರೀಷ್. ಸ್ವಲ್ಪ ಅದೇ ತರ ನಿಮ್ ಇದರಲ್ಲಿ ನಿಮ್ಮ ಬ್ರದರ್ ಪಾತ್ರ ಮಾಡೋರು ಯಾರು? ನನ್ನ ಬ್ರದರ್ ಮಾಡಬೇಕಾಗಿದ್ದು ನನ್ನ ಅನಿಲ. ಅದ್ ಬಿಟ್ಟು ದರ್ಶನ್ ಅಂತ ಒಬ್ಬ ಮಾಡಿದ ನಾನೀಗ. ವೆರಿ ಸಾರಿ ಅಬೌಟ್ ದಟ್. ಸೊ ಹೇಳಿ ಸರ್, ಕನಕ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ, ಇದ್ರ ಮಧ್ಯೆ ಹುಟ್ಟಿದ ಹಬ್ಬ ಸಿಕ್ಕಾಪಡೆ ಬಿಸಿ, ಮಗನ ಲಾಂಚ್ ಮಾಡ್ತಾ ಇದ್ದೀರ, ಬಹಳ ಖುಷಿ ವಿಷಯ. ಮಗನ ಇಡೀ ಕೇಳುಗರ ಎಲ್ಲರ ಆಶೀರ್ವಾದ ಇರಲಿ, ಕಲಾದೇವಿ ಆಶೀರ್ವಾದದಿಂದ
ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಮಗನ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ, ಮತ್ತೆ ನಿಮ್ಮ ಪಾದದಲ್ಲಿ ಅವನಿಡ್ತಾ ಇದ್ದೀನಿ. ಒಳ್ಳೆ ಆಶೀರ್ವಾದ ಮಾಡಿ ಅವನ್ನ ಕೂಡ ಬೆಳೆಸಿ. ಸೊ ಆಕ್ಚುಲಿ ಫಿಲ್ಮ್ ಟೈಟಲ್ ಕುಸ್ತಿ, ತುಂಬಾ ರಾ ಆಗಿ ಸಿಕ್ಕಾಪಡೆ ಚೆನ್ನಾಗಿ ಕಾಣ್ತಾನೆ ಮಗ. ಫುಲ್ ಪಕ್ಕಾ ಟ್ರೈನ್ಡ್ ದುನಿಯಾ ವಿಜಯ್ ಟ್ರೈನ್ಡ್ ಮಗ. ಎಷ್ಟು ಪಾಪ ಮಗನ್ಗೂ ಹಾಗೇನೆ, ದಿನ ಬೆಳಗ್ಗೆ ಎಫ್ ಸಿ ಐ ಕಸರತ್ತೆಲ್ಲ ಮಾಡಿಸ್ತಾ ಸರ್ಕಸ್ ಫಸ್ಟ್ ಇಷ್ಟಪಟ್ಟು ಮಾಡ್ತಿದ್ದಾನ ಅಥವಾ ದಂಗಲ್ ಅಲ್ಲಿ ಮಕ್ಳು ಯಾಕೆ ನಮ್ಮಪ್ಪ ಹಿಂಗೆ ಅಂತ? ತುಂಬಾ ಇಷ್ಟಪಡ್ತಾ ಇದ್ದಾನು. ನಿಮಗ್ ಗೊತ್ತಾ? ಖಂಡಿತವಾಗ್ಲು ತುಂಬಾ ಕಷ್ಟ ಇಷ್ಟಪಡ್ತಾ ಇದ್ದಾನೆ, ಜೊತೆ ಕಷ್ಟ ಕೂಡ ಪಡ್ತಾ ಇದ್ದಾನೆ. ಈಗ ಅವ್ನು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಆರ್ಡನ್ ಸ್ಕೂಲ್ ಅಲ್ಲಿ, ನಮ್ಮನೆ ಪಕ್ಕದಲ್ಲೇ ಇದೆ. ಸೊ ಹಂಗಾಗಿ ನನಗೂ ಖುಷಿ ಇದೆ. ನಮ್ಗೆಲ್ಲ 32 ವರ್ಷಕ್ಕೆ ಬ್ರೇಕ್ ಸಿಕ್ತು, ಅವ್ನಿಗೆ 6-10 ವರ್ಷಕ್ಕೆ ಬ್ರೇಕ್ ಸಿಗ್ತಾ ಇದೆ. ಎಸ್ ಎಸ್ ಎಸ್, ಅವ್ನು ತುಂಬಾ ಚೆನ್ನಾಗಿ ಆಗಲಿ ಅನ್ನೋ ಆಸೆ ನನಗೆ. FM ಅಂದ್ರೆ ರೇಡಿಯೋ ಸಿಟಿ 91.1.